ಜೆಡಿಎಸ್ ಮುಖಂಡ ಎಂ ಶ್ರೀಕಾಂತ್ ಇತ್ತೀಚೆಗೆ ಹತ್ಯೆಗೀಡಾದ ಶಿವಮೊಗ್ಗದ ಹರ್ಷ ನಿವಾಸಕ್ಕೆ ಭೇಟಿ ನೀಡಿ ಅವರ ಕುಟುಂಬಕ್ಕೆ ಸಮಾಧಾನ ಹೇಳಿದರು. ನಂತರ ಕಳೆದ ಬಾರಿಯ ಗಲಭೆಯಲ್ಲಿ ಹತ್ಯೆಗೊಳಗಾದ ಶಿವಮೊಗ್ಗ ನಗರದ ಗಾಡಿಕೊಪ್ಪದಲ್ಲಿರುವ ವಿಶ್ವನಾಥ ಶೆಟ್ಟಿ ಅವರ ಮನೆಗೂ ಭೇಟಿ ನೀಡಿ ಸಾಂತ್ವನ ಹೇಳಿ ಪರಿಹಾರವನ್ನ ನೀಡಿದರು. ವಿಶ್ವನಾಥ್ ಮನೆಗೆ ಕರೆಂಟ್ ವ್ಯವಸ್ಥೆ ಪೆಂಟ್ ಮಾಡಿಸುವುದಾಗಿ ಆಶ್ವಾಸನೆ ನೀಡಿದರು. ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರಾದ ಪಾಲಾಕ್ಷಿ, ಸಿದ್ದಪ್ಪ, ಗಂಧದ ಮನೆ ನರಸಿಂಹ, ಪ್ರಸನ್ನ, ಬಸವರಾಜ್, ಭಾಸ್ಕರ, ಕಾರ್ಮಿಕ ಘಟಕದ ಅಧ್ಯಕ್ಷ ಶ್ಯಾಮ್, ನ್ಯಾಯವಾದಿ ಅನಿಲ್ ಕುಮಾರ್ ಹಾಜರಿದ್ದರು. ಈ ಕುರಿತಂತೆ ಕನ್ನಡ ಮೀಡಿಯಂ ಜೊತೆ ಮಾತನಾಡಲಿಕ್ಕೆ ಜೆಡಿಎಸ್ ಮುಖಂಡ ಎಂ ಶ್ರೀಕಾಂತ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವರನ್ನ ಮಾತಾಡಿಸೋಣ. ಶ್ರೀಕಾಂತ್ ಅವರೇ, ನೀವಿವತ್ತು ಹರ್ಷ ಅವ್ರ ಮನೆಗೆ ಭೇಟಿ ನೀಡಿದ್ದೀರಿ. ಯಾವಾಗ ಭೇಟಿ ನೀಡಿದ್ರಿ, ಹಾಗೆ ಯಾವ ರೀತಿ ಸಂತಾಪವನ್ನ ಸೂಚಿಸಿದ್ದೀರಿ? ಭೇಟಿ ನೀಡಿದ ಬೆಳಿಗ್ಗೆ ಅವ್ರ ತಂದೆ ತಾಯಿ ಜೊತೆಗೆ ಅವರಿಗೆ ಒಂದು ಧೈರ್ಯ ಹೇಳಿ ಅವ್ರಿಗೆ ಮನೆ ಕುಟುಂಬದವರಿಗೆ ಸಂತಾಪ ಸೂಚಿಸಿದ್ವಿ. ಶಾಂತಿ ಸಿಕ್ಕಿ ಅವರ ಕುಟುಂಬದಲ್ಲಿ ಒಬ್ಬನೇ ಮಗನ ಕಳ್ಕೊಂಡಿದ್ದಾರೆ, ಅವರಿಗೆ ಭಗವಂತ ಬೇರೆ ತುಂಬತಕ್ಕಂಥ ಕೆಲಸ ಮಾಡಲಿ ಅಂತ ಅವರಿಗೆ ಒಂದು ಜೊತೆ ತೆಗೆದುಕೊಂಡೆ. ಅವರಿಗೆ ಭಗವಂತ ಧೈರ್ಯ ಕೊಡ್ತಕ್ಕಂಥ ಶಕ್ತಿ ತುಂಬಬೇಕು. ಇತರ ಒಬ್ಬನೇ ಕುಟುಂಬಕ್ಕೆ ಒಬ್ಬನೇ ಮಗ ಭೇಟಿ ಪಾಠ ಬಿದ್ದಿದ್ದೀವಿ. ಎಲ್ಲ ನಮ್ಮ ಹರ್ಷ ಅವ್ರ ಮನೆಗೆ ಮನೆಯ ಜೊತೆಗೆ ವಿಶ್ವನಾಥ್ ಅವರ ಮನೆಗೂ ಕೂಡ ಭೇಟಿಯನ್ನ ಕೊಟ್ಟಿದ್ದೀರಿ, ಇದ್ರ ಬಗ್ಗೆ ಏನ್ ಹೇಳ್ತೀರಿದೆ? ವಿಶ್ವನಾಥ್ ಅವ್ರ ಮನೆ ಇದಾಗಿ 7 ವರ್ಷ ಆಯ್ತು. ಚಾನಲ್ ನೋಡಿದ್ದೆ, ನಮ್ಮ ಅಲ್ಲಿನ ಯುವಕರು ಹೇಳಿದ್ರು, ಬೆಳಗ್ಗೆ ಹೋಗಿ ನೋಡಕ್ಕ ಮನೇಲಿ ತಾಯಿ ಒಬ್ಬರೇ ಇದ್ರು. ಅವನ ವಿಶ್ವನಾಥಿ ಒಬ್ಬ ಹುಡುಗ ಒಪ್ಪದಲ್ಲಿ ಅವ್ರ ವಿಷಯ ಸುತ್ತ ಒಂದು ಎರಡ್ ಮೂರು ವರ್ಷ ಹಿಂದೆ ಜಂಡಿಸ್ ತೀರಿದ್ದಾರೆ. ಇಲ್ಲ ತಲೆ ಅಲ್ಲಿ ಇರ್ತಕ್ಕಂಥದ್ದು ಕೇಳಿದೆ ಮನೇನು ಇದ್ದಾರೆ. ನಮ್ಗೆ ತಾಯಿ ಒಂದೇ ಇರೋದ್ರಿ, 3 ವರ್ಷ ಆಗಿರುತ್ತೆ ತೆಗ್ದಿ, ಕರೆಂಟ್ ಇಲ್ಲ ಮತ್ತೆ ಕುಡಿಯ ನೀರಿಗೆ ವ್ಯವಸ್ಥೆ ಇಲ್ಲ. ಆ ಮನೆ ತುಂಬಾ ಹಾಳಾಗಿತ್ತು, ವ್ಯವಸ್ಥೆ ನೋಡಿ ತುಂಬಾ ಇದಾಗಿ ಅದನ್ನ ತಡಪಲ್ಲಿರ್ತಕ್ಕಂತ ಸ್ಥಳೀಯರಿಗೆ ನಮ್ಮ ಯುವಕರು ಕೂಡ ಇದ್ರು. ಅಲ್ಲಿ ಏನು ಅವ್ರಿಗೆ ಪೆಂಟ್ದೊಂದು ಏನು ವ್ಯವಸ್ಥೆ ಆಗ್ಬೇಕು, ಕರೆಂಟಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಮೂರು ಕೂಡ ಅದನ್ನ ಅಲ್ಲಿ ನಾವು ಜವಾಬ್ದಾರಿ ತಗೊಂಡು ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ಎಲ್ಲ ಹೇಳಿ ನಿಂತು ಅಲ್ಲಿ ಅವ್ರಿಗೂ ಕೂಡ ನಾವು ಸ್ವಲ್ಪ ಸಹಾಯ ಮಾಡಿದೆ ಅಷ್ಟೆ. ಅವ್ರಿಗೆ ಅವ್ರ ಮನೆ ಅಜ್ಜಿ ಒಂದೇ ಇರೋದ್ರಿಂದ ಅಜ್ಜಿಗೆ ತುಂಬಾ ಇದಾಗಿದೆ, ಹಾಗಾಗಿ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಬರ್ತೀನಿ. ಓಕೆ ಶ್ರೀಕಾಂತ್ ಅವರೇ, ಧನ್ಯವಾದಗಳು ಕನ್ನಡ ಮೀಡಿಯಂ ಜೊತೆ ಮಾತನಾಡಿದಕ್ಕಾಗಿ. ಮುಂದ್ಗಡೆ